ಸನ್ಮಾನ್ಯ ಅಧ್ಯಕ್ಷರೇ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗದೇ ಕೂತಿದ್ದೀನಿ ನಾನು ಯಾಕೆಂದರೆ ಒಬ್ಬ ಅಲ್ಪಸಂಖ್ಯಾತ ಶಾಸಕ ಒಬ್ಬ ಶಾಸಕ ಇಲ್ಲಿ ನನಗೆ ನಾಡಿನ ಜನರು ನಮಗಿಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಮಾತಾಡ್ಲಿಕ್ಕೆ ಬೇಕಾದಷ್ಟಿದೆ ಅಧ್ಯಕ್ಷರು ಹತ್ತು ನಿಮಿಷ ಐದು ನಿಮಿಷ ನಿಮ್ಮ ಅದು ನಿಮ್ಮ ಪರಿಸ್ಥಿತಿ ನಾನು ಅದನ್ನು ಅದನ್ನು ಇದು ಮಾಡ್ತಾ ಇಲ್ಲ ಇಂಥದೆಲ್ಲ ಮಧ್ಯದಲ್ಲಿ ಎಲ್ಲಿ ಯಾವುದು ಮಾತಾಡೋದು ಯಾವುದು ಮಾತಾಡದೆ ಬಿಟ್ಟು ಹೋಗುತ್ತೆ ಅಂತ ಇದ್ದೀನಿ ನಾನು ಆದರೆ ಆರೂವರೆ ಕೋಟಿ ಕನ್ನಡಿಗರಿಗೆ ಕನ್ನಡಿಗರಿಗೆ ಆಗ್ತಾಯಿರೋವಂಥ ಸಮಸ್ಯೆಗಳು ನೋಡಿದಾಗ ನಾವು ಮಾತಾಡದೆ ಇರಲಿಕ್ಕೆ ಸಾಧ್ಯವೇ ಆಗಲ್ಲ ಮೊದಲನೇದಾಗಿ ನಾನು ಮೊದಲನೇ ಬಾರಿ ಶಾಸಕನಾಗಿ ಬಂದಾಗ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದು ನಾವು ಆ ಆವಾಗ ಅವ್ರ ಹತ್ರ ಹೋಗ್ತಾ ಇದ್ವಿ ಸರ್ ಏನು ಮೆಡಿಕಲ್ ರಿಲೀಫಿಗೆ ನಮ್ಮ ಕ್ಷೇತ್ರದಲ್ಲಿ ಯಾರಿಗಾದರೂ ಆಪ್ರೇಷನ್ನು ಇನ್ನೊಂದಾದಾಗ ಹತ್ತು ಲಕ್ಷ ಹದಿನೈದು ಲಕ್ಷ ಅಂತ ಹೋದಾಗ ನಾವು ತಗೊಂಡೋದ್ರೆ ಕಣ್ಮುಚ್ಚಿ ಯಾವಾಗಲೂ ಬರ್ಕೊಡ್ತಾ ಇದ್ರು ಇವತ್ತು ನಾವು ಮುಖ್ಯಮಂತ್ರಿ ಹತ್ರ ಹೋಗ್ಲಿಕ್ಕೆ ಅವಕಾಶವೇ ಇಲ್ಲ ಅದನ್ನು ಬಿ ಪಿ ಎಲ್ ಅವ್ರಿಗೆ ಮಾತ್ರ ಮಾಡಿಬಿಟ್ಟಿದ್ದಾರೆ ಬರೀ ಬಿ ಪಿ ಎಲ್ ಇದ್ದರೆ ಕಾರ್ ಹೋಲ್ಡರಿಗೆ ಮಾತ್ರ ಆನ್ಲೈನಲ್ಲಿ ಮಾಡಬೇಕು ಅಂತ ಮಾಡಿದ್ದಾರೆ ಆನ್ಲೈನ್ ಓಕೆ ಅಲ್ಲಿ ಸ್ವಲ್ಪ ಏನೋ ಇದಾಗಿದೆ ಆಗಿಲ್ಲ ಅಂತ ಹೇಳಲ್ಲ ಬಟ್ ಅದನ್ನು ನಾವು ಸರಿಪಡಿಸಬೇಕಿತ್ತು ಇವತ್ತು ಪರಿಸ್ಥಿತಿ ಕೊರೋನಾ ಬಂದ ಮೇಲೆ ಹೇಗಿದೆ ಅಂದರೆ ಎ ಪಿ ಎಲ್ ಅಲ್ಲಿ ಇರೋವನು ಒಂದ್ಸರಿ ಆಸ್ಪತ್ರೆಗೆ ಹೋಗಿ ಆಚೆ ಬರೋಷ್ಟೊತ್ತಿಗೆ ಅವ್ನು ಅವನು ಬಿ ಪಿ ಎಲ್ ಹೋಗಿರ್ತಾನೆ ಆದರೆ ನಾವು ಆವಾಗ ಅವನಿಗೆ ಬಿ ಪಿ ಎಲ್ ಕಾರ್ಡ್ ಕೊಡೋಲ್ಲ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ರೂಪಾಯಿ ಬಿಲ್ ಆಗ್ತದೆ ಇಷ್ಟು ಅವನು ಅಷ್ಟು ಅವನು ಎಲ್ಲಿಂದ ಕೊಡ್ತಾನೆ ಅವನು ಖಂಡಿತವಾಗಿ ಎ ಪಿ ಎಲ್ ಅಲ್ಲಿ ಇದ್ರೆ ಅವನು ಬಿ ಪಿ ಎಲ್ಗೆ ಹೋಗಿ ಸೇರಿರ್ತಾನೆ ಅವನಿಗೆ ಕಾರ್ಡ್ ಕೊಡ್ತೀವ ನಾವು ಅಷ್ಟು ಬೇಗ ಅವನು ಬಿ ಪಿ ಎಲ್ ಅಲ್ಲಿ ಬರಲ್ಲ ಅಂತೇಳಿ ಅವನಿಗೆ ಸರ್ಕಾರದಿಂದ ಏನೂ ಅನುಕೂಲತೆ ಸಿಗ್ತಾ ಇಲ್ಲ ಇವತ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಹುಶಃ ನಾನು ಎಲ್ಲ ಸಹೋದ್ಯೋಗಗಳು ತಾವು ಕೂಡ ಇದು ಅನುಭವಿಸ್ತಾ ಇದ್ದೀರಿ ಆದ್ದರಿಂದ ಇದನ್ನು ಬಿ ಪಿ ಎಲ್ಲಲ್ಲಿ ಇರೋರಿಗೆ ಕೊಡಿ ಎ ಪಿ ಎಲ್ ಇರೋವ್ರಿಗೂ ಇದನ್ನು ಕೊಡಬೇಕು ನೀವು ಪರೀಕ್ಷೆ ಮಾಡಿ ಅದು ಸರಿಯಾಗಿ ತಗೊಳ್ತಾ ಇದ್ದಾರೋ ಇಲ್ವಾ ಅದನ್ನ ಏನಾದ್ರೂ ಬೇರೆ ಥರ ಇದ್ ಮಾಡ್ತಾ ಇದ್ದಾರೋ ಅನ್ನೋದನ್ನ ಪರೀಕ್ಷೆ ಮಾಡಿ ಇದನ್ನ ಎಲ್ರಿಗೂ ಸಿ ಹಾಗೆ ಸರ್ಕಾರ ಮಾಡಬೇಕು ಅಂತ ಆನ್ಲೈನಲ್ಲೇ ಕೊಡ್ಲಿ ಅದು ಶಾಸಕರೇ ಕರ್ಕೊಂಡು ಬಂದು ಬರೆಸ್ಬೇಕು ಅನ್ನೋದು ಕೂಡ ಇಲ್ಲ ಬಟ್ ಇದನ್ನ ಎಲ್ರಿಗೂ ಕೊಡುವಂಥದ್ದು ಮೊದಲನೇದಾಗ